ಖರೀದಿ ಬರಿಗೈಯಲ್ಲಿ ಲಸಿಕೆ ಅಭಿಯಾನಕ್ಕೆ ಇವತ್ತು ಸಿಎಂ ಚಾಲನೆಯನ್ನ ನೀಡಿದ್ದಾರೆ ಕೇವಲ ಪ್ರಚಾರಕ್ಕೋಸ್ಕರ ಲಸಿಕೆನೇ ಇಲ್ಲ ಇಲ್ಲಿ ಆದರೂ ಸಹ ಬರಿಗೈಯಲ್ಲಿ ಲಸಿಕೆ ಅಭಿಯಾನಕ್ಕೆ ಸಿಎಂ ಇವತ್ತು ಚಾಲನೆ ನೀಡಿದ್ದಾರೆ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವಂತಹ ಅಭಿಯಾನಕ್ಕೆ ಇವತ್ತು ಸಿಎಂ ಯಡಿಯೂರಪ್ಪ ಅವರು ಚಾಲನೆ ನೀಡಿದ್ದಾರೆ ಲಸಿಕೆ ದಾಸ್ತಾನಿಲ್ಲ ಅಂತ ರಾಜ್ಯ ಸರ್ಕಾರವೇ ಹೇಳಿಕೆಯನ್ನ ನೀಡುತ್ತೆ ಸದ್ಯಕ್ಕೆ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಇಲ್ಲ ಅಂತ ಸರ್ಕಾರನೇ ಹೇಳುತ್ತೆ ಹೆಲ್ತ್ ಮಿನಿಸ್ಟರೇ ಹೇಳ್ತಾರೆ ಆದರೆ ಅಭಿಯಾನ ಮಾಡ್ತಾ ಇದ್ದಾರೆ ಈಗ ಲಸಿಕೆ ಇಲ್ಲದೆ ಇದ್ದರೂ ಸಹ ಸಿಎಂ ಯಡಿಯೂರಪ್ಪ ಅವರಿಂದ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಬೆಂಗಳೂರಿನ ಶಿವಾಜಿ ನಗರದ ವಾಜಪೇಯಿ ಮೆಡಿಕಲ್ ಕಾಲೇಜಿನಲ್ಲಿ ಇವತ್ತು ಚಾಲನೆ ಸಿಕ್ಕಿದೆ ಜನರ ಹಿತಾಸಕ್ತಿಗಿಂತ ಹಾಗಾದ್ರೆ ಸಿಎಂ ಅವರಿಗೆ ಪ್ರಚಾರನೇ ಮುಖ್ಯ ಆಯ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಮೇ 2ನೇ ವಾರದಲ್ಲಿ ರಾಜ್ಯಕ್ಕೆ ಲಸಿಕೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮೊದಲ ಡೋಸ್ ಪಡೆದ 20 ಲಕ್ಷ ಜನಕ್ಕೆ ಇನ್ನೂ ಸಹ 2ನೇ ಡೋಸ್ ಸಿಕ್ಕೇ ಇಲ್ಲ 2ನೇ ಡೋಸ್ ಪಡೆಯಲು ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಈಗಾಗಲೇ ಮೊದಲನೇ ಡೋಸ್ ಅನ್ನು ಪಡೆದುಕೊಂಡಂತ ಜನ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಇಲ್ಲದಿದ್ರೂ ಸಹ ಅಭಿಯಾನಕ್ಕಾಗಿದ್ರೆ ಯಾಕೆ ಚಾಲನೆ ನೀಡ್ತಾ ಇದ್ದಾರೆ ಅಂತ ನಿಜಕ್ಕೂ ಸಹ ಗೊತ್ತಾಗ್ತಾ ಇಲ್ಲ 4 ಲಕ್ಷ ಡೋಸ್ ಇದೆ 18 ವರ್ಷ ಮೇಲ್ಪಟ್ಟವರಿಗೆ ಕೊಡ್ತೀವಿ ಅಂತ ಸಿಎಂ ಹೇಳ್ತಿದ್ದಾರೆ 45 ವರ್ಷ ಮೇಲ್ಪಟ್ಟವರು 2ನೇ ಡೋಸ್ಗಾಗಿ ಪರದಾಡ್ತಾ ಇದ್ದಾರೆ ಹಿರಿಯರಿಗೆ 2ನೇ ಡೋಸ್ ಕೊಡೋದನ್ನ ಬಿಟ್ಟು ಈಗ 18 ವರ್ಷ ಮೇಲ್ಪಟ್ಟವರಿಗೆ ಹಾಗಾದ್ರೆ ಲಸಿಕೆಯನ್ನ ಕೊಡ್ತಾರ 18 ವರ್ಷ ಮೇಲ್ಪಟ್ಟವರು ಲಸಿಕೆ ಪಡೆಯಲು ಬರಬೇಡಿ ಅಂತ ಈಗಾಗಲೇ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ ಆರೋಗ್ಯ ಸಚಿವರು ಒಂದು ರೀತಿ ಹೇಳಿಕೆ ನೀಡಿದ್ರೆ ಸಿಎಂ ಯಡಿಯೂರಪ್ಪ ಅವರೇ ಮತ್ತೊಂದು ರೀತಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡೋದ್ರ ಬಗ್ಗೆ ಸರ್ಕಾರಕ್ಕೆ ಗೊಂದಲ ಇದೆ ಅಲ್ಲೇ ಸ್ಪಷ್ಟತೆ ಇಲ್ಲ 4 ಲಕ್ಷ ಡೋಸ್ ಇದೆ 18 ವರ್ಷ ಮೇಲ್ಪಟ್ಟವರಿಗೆ ನಾವು ಕೊಡ್ತೀವಿ ಲಸಿಕೆಯನ್ನ ಅಂತ ಹೇಳ್ತಿದ್ದಾರೆ 45 ವರ್ಷ ಮೇಲ್ಪಟ್ಟವರು 2ನೇ ಡೋಸ್ ಗಾಗಿ ಈ ಕಡೆ ಪರದಾಡ್ತಾ ಇದ್ದಾರೆ ಮತ್ತೊಂದ ಕಡೆ ಈ ಹಿರಿಯರಿಗೆ 2ನೇ ಡೋಸ್ ಅನ್ನು ಕೊಡೋದ್ ಬಿಟ್ಟು 18 ವರ್ಷ ಮೇಲ್ಪಟ್ಟವರಿಗೆ ಹೇಗೆ ಕೊಡ್ತಾರೆ ಹಾಗಾದ್ರೆ ಇವರು